ಫೈಟ್ ಮಾಡಿದ್ರು. ಹೌದಾ? ನಮಸ್ತೆ. ಹಾಕೋಣ ಹಾಕೋಣ, ಚೆಕ್ ಹಾಕೋಣ. ಅಲ್ಲಿ ರೂಮ್ ಒಳಗೆ ರೂಮ್ ಒಳಗ ಇರಿ, ತೆಗಿತೀನಿ ಮಾಡಿ. ಅಣ್ಣ ಒಂದು ಸ್ವಲ್ಪ ಬ್ಯಾಟ್ರಿ ಹಾಕೊಳ್ಳಿ, ಬ್ಯಾಟ್ರಿ ಇರಿ. ಯಾರು ದೂರ ಹಾಕೈತೆ ಸರ್? ಅದಕ್ಕೆ ಮಾಡಿದೆ ಸರ್. ಇಲ್ಲಿ ಕೊಡಿ ಟಾರ್ಚ್. ಇರ್ಲಿ ಇರ್ಲಿ, ತಲೆ ಕೆಡಿಸ್ಕೊಡಿ, ಹುಡುಗ ನಾನು ಮಾಡೋಣ. ಆರಾಮಾಗಿರಿ ಸರ್. ಮೋಟಾಗ್ಬಿಟ್ಟೈತೆ, ಮೋಟಾಗ್ಬಿಟ್ಟೈತೆ. ಕಟ್ ಏನು ಫೈಟ್ ಮಾಡಿದ್ರು? ಹೌದಾ? ಏಯ್ ಆಯ್ತು, ಫುಲ್ ದಪ್ಪಾಗೆ ಇದೆ ಕಣ. ಹೆಂಗೈತೆ ಅಂದ್ರ ಕನ್ನಡ ಮಾತ್ರ ಇಲ್ಲ, ಏಟ್ ಆಗಿಲ್ಲ ಬಾಲ ಎಲ್ಲ ಅಲೋದ ಎಲ್ಲ ಏಟ್ ಆಗಲ್ಲ ಅಷ್ಟೇ. ಮನೆ ಕೋಪ ನಿಮ್ದೇ ಶಿವಲಿಂಗ ಇದೇ ಅವನ ಆಗ್ರ ಇಟ್ಕೊಂಡು ದಪ್ಪ ದಪ್ಪ ಆಗ್ರ ಒಳದೇ ಹೊಡಿಯೋದಲ್ಲ ಹಿಂಗೆ ಹಿಂಗೆ ಹತ್ರಕ್ಕೂ ನಿಂತ್ಕೊಳಕಾಗಲ್ಲ. ಹೆಂಗ್ ನೋಡಿದ್ರಿ ನೀವು? ಯಾರು ನೋಡಿದ್ದು? ಹೆಂಗ್ ನೋಡಿದ್ರಮ್ಮ? ಈಗ ನಾನು ಹೇಳೋದಂಗ ಗೊತ್ತಾ, ಕೆಲವರೆಲ್ಲ ಹೇಳ್ತಾರೆ ಏನೋ ಮನೇಲಿ ದೋಸ ಇರ್ಬೋದು ಏನೋ ಇರ್ಬೋದು ಅದಕ್ಕೆ ಬಂದೈತೆ ದೇವ್ರ ಮಾಡೋ. ಸುತ್ತ ನಿಮ್ಮ ರೈತರ ಭೂಮಿ ಇರೋದು ಇದೆಲ್ಲ ಅಂದ್ರೆ ಈ ಆಹಾರ ಅಂದ್ರೆ ಇಲಿ ಕಪ್ಪೆಗಳು ಒಂದು ಆಹಾರ ಹುಡುಕೊಂಡು ಮನೆಯೊಳಗೆ ಬಂದೈತೆ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಬೇರೆ ಏನು ಯೋಚನೆ ಮಾಡೋಕೆ ಹೋಗ್ಬಿಡಿ, ಒಳ್ಳೇದಾಗ್ಲಿ. ಸರ್ ನಿಮ್ಮ ಹೆಸರು? ವೆಂಕಟೇಶ್. ನೀವೇನಾಗ್ಬೇಕಂತ? ನಾವು ಅವ್ರ ಹುಡುಗ ಕೆಲಸ ಬರ್ತಾರೆ, ನಮ್ಮ ಮತ್ತೆ ಕೆಲಸ ಮಾಡ್ತಾರೆ. ಅಮ್ಮ ನಿಮ್ಮ ಹೆಸರು? ಸುಶೀಲಮ್ಮನಾ? ಯಾವ್ರು ಬರ್ತದೆ? ಕೃಷ್ಣಾಪುರ ದೊಡ್ಡಿ. ಕೃಷ್ಣಾಪುರ ದೊಡ್ಡಿ, ಕೆ ಪಿ ದೊಡ್ಡಿ. ಸರಿ ಸ್ನೇಹಿತರೆ, ನೀವು ಕೂಡ ನೋಡಿದ್ರಿ ಮನೆ ಒಳಗೆ ಅಂದ್ರೆ ರೂಮ್ ಅಲ್ಲಿ ಒಂದು ಮಂಚದ ಕೆಳಗಡೆ ಐತಂತ. ನೀವು ಕೂಡ ಆ ಜಾಗ ನೋಡಿದ್ರಲ್ವ, ಆ ಜಾಗದಿಂದ ಸೇಫ್ ಆಗಿ ಸಂರಕ್ಷಣೆ ಮಾಡಿ ಪ್ಯಾಕ್ ಕೂಡ ಆಗೈತೆ. ಇದಕ್ಕೆ ಅದೊಂದು ಫಾರಿಶರ ನೇಚರ್ಗೆ ಇದನ್ನ ರಿಲೀಸ್ ಮಾಡೋಣ ಎಲ್ಲರಿಗೂ. ಜಯ ಅಂಜಿ. ಏನೋ ಮಾತಾಡಿರೋ ಮಾಡ್ತೀನಿ.
ಹಿಂದಿಕ್ ನಡೀರಿದ್ರೆ ಅವ್ರ ಹಂಗೆ ಹಿಡಿತಾ ಇರೋದು ನೋಡು ಅಲ್ಲಿ ಅಲ್ಲಿ ಏನು ಇದು ನಂಬ್ಕೊಂಡ್ರೆ ಕಾಗೆ ಹಾಸ್ಬಿಡ್ತೀನಿ ನೀನು ಸರ್ವೆಗೆ ಸೈಟ್ ಆಯ್ತಲ್ಲ ಬೇರೆ ಗುರು ದಾರ ಕಟ್ಬಿಡ ಅದಕ್ಕೆ ಬಂದ್ರೆ ಬಾಟ್ಲು ಮನೆ ಎಲ್ಲ ನಮ್ಮ ಹೆಂಡತಂದ್ರೆ ಎಲ್ಲ ನಮ್ಮ ಸ್ನೇಹಿತರೆ ಇದು ಅವ್ರ ಮನೆ ತೋರ್ಸ ವಿಜಯನಗರ ಮೂರನೇ ಕ್ಲಾಸ್ ಜಾನಂಗಡಿ ಪಕ್ಕದ ಏರಿಯಾನೆ ಇದೊಂದು ಸ್ಪೆಕ್ಟಿಕಲ್ ಗೊಬ್ಬರ ಅಂದ್ರೆ ಒಂದು ನಾಗರ ಕೂಡ ಒಂದು ವಿಷ ಕುರಿತ ಒಂದು ಹಾವು ಕೂಡ ಇದೆ ಸರ್ ನೀವು ಕೂಡ ನೋಡಿದ್ರಿ ಆ ಜಾಗದಲ್ಲಿ ಅಲ್ಲಿದ್ದಂತ ಒಂದು ಟಿ ವಿ ಶೋಕೇಸ್ ಕೆಳಗೆ ಹಾವು ಇದು ಅಲ್ಲಿಂದ ಸೇಫ ಕೂಡ ಸಂರಕ್ಷಣೆ ಆಯಿತು ಇದಕ್ಕೆ ಅದೊಂದು ಫಾರಿಸ್ಟ್ ನೇಚರ್ ಇದನ್ನ ರಿಲೀಸ್ ಮಾಡೋಣ ಎಲ್ಲರಿಗೂ ಜಾಯಿಂಟ್ ಹಾಯ್ ಮಾಡ್ರ ಸ್ನೇಹಿತರೆ ರಾಮನಗರ ವಿಜಯನಗರದಲ್ಲಿ ಒಂದು ವಿಜಯನಗರ ಮೂರನೇ ಕ್ಲಾಸಲ್ಲಿ ಒಂದು ಮನೆ ಒಳಗೆ ಟಿ ವಿ ಶೋಕೇಸ್ ಕೆಳಗೆ ಸಂರಕ್ಷಣೆ ಮಾಡಿದಂಥವು ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರ ಕೂಡ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರಿಸ್ಟರ್ ನೇಚರ್ ರಿಲೀಸ್ ಕೂಡ ಆಯಿತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೇವನ್ ಸೇವ್ ನೇಚರ್ ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯಾಂಜಲಿ.